ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಯಾವುದರ ಹುಟ್ಟು ಸಾವು ನಮ್ಮ ಕೈಲಿದೆ ಅಮ್ಮ ಅಂದ್ರೆ ನಮ್ಗಳ ಕನಸು ಸಾಯುತ್ತೆ ಅಂತೇನೋ ಕನ್ಸಿರದೆ ಸಾಯಕ್ಕಲ್ವಾ ನನಸು ಅನ್ನೋದೇ ಕನಸಿನ ಸಾವು ಏನೇನೋ ಮಾತಾಡ್ಬೇಡ್ವೋ ನಾನ್ ಕೇಳ್ತಿರೋದು ಇಷ್ಟೇ ಕಣೋ ನೀನು ವಸುದ ಮದ್ವೆ ಆಗ್ತೀರಾ ಸುಖವಾಗಿ ಸಂಸಾರ ನಡೆಸ್ತೀರಾ ಮಕ್ಕಳು ಮರಿ ಅಂತ ಸಂತೋಷವಾಗಿ ನಮ್ ಜೊತೆನೆ ಇರ್ತೀರಾ ಅನ್ನೋ ನಮ್ ಕನಸು ಕನಸು ಏನಾಗುತ್ತೆ ಅನ್ನೋದು ಆಗೋದಾಗತ್ತೆ ಬಿಡಿ ಅಮ್ಮ ನಿಂತ್ಕೊಳ್ಳೋ ನಂಗೆ ಉತ್ತರ ಬೇಕು ವಸುದನ್ ಕೈ ಹಿಡಿಯೋ ವಿಷಯದಲ್ಲಿ ನಿನ್ ನಿರ್ಧಾರ ಬದಲಾಗೋಲ್ಲ ತಾನೆ ಇರೋ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ಫೋನಲ್ಲಿ ಮಾತಾಡು ಹೇಳೋ ವಸುದನ್ ನಿನ್ ಮದ್ವೆ ಹಾಗೆ ಆಗ್ತೀಯ ತಾನೆ ಯಾವ ನಿನ್ ನಿರ್ಧಾರ ಬದಲಾಗೋಲ್ಲ ತಾನೆ ಹೇಳೋ ನಿನ್ನೆ ಕೇಳ್ತಿರೋದು ಮಾತಾಡೋ ಒಂದ್ ನಿಮಿಷ ಅಮ್ಮ ಹಲೋ ಹಲೋ ರಾಘವ್ ಬಂದ್ರ ಆಫೀಸ್ಗೆ ಬರ್ತಿದ್ದೀನಿ ಈಗ ಮನೆಯಿಂದ ಹೊರಟೆ ನಾನು ಆಫೀಸಿಗೆ ಬರಕ್ಕೆ ಎಲ್ಲಿ ಹೇಳಿದೆ ಮತ್ತೆ ನಾನು ಲಾಯರ್ ಲಕ್ಷ್ಮಣ್ ರಾವ್ ಆಫೀಸ್ ಹತ್ರ ಕಾಯ್ತಾ ಇದ್ದೀನಿ ಇವತ್ತು ಇಲ್ಲಿಗೆ ಬರಕ್ ಹೇಳಿದ್ದೆ 10 ಗಂಟೆಗೆ ಮರ್ತ್ಬಿಟ್ಟು ನನಗೂ ಟೈಮ್ ಇಲ್ಲ ಬೇಗ ಬಂದ್ರೆ ಡಿವೋರ್ಸ್ ವಿಷಯನ ಮಾತಾಡ್ಕೊಂಡು ಮುಗಿಸಿ ಹೋಗ್ಬೋದು ಬೇಗ ಬಂದ್ಬಿಡಿ ಕವಲ್ ದಾರಿಲಿ ಜಾಸ್ತಿ ಹೊತ್ತು ನಿಲ್ಬಾರ್ದು ನಮ್ ನಮ್ ದಾರಿ ಹಿಡ್ಕೊಂಡು ನಾವು ಹೊರಟು ಬಿಡ್ಬೇಕು ಆಯ್ತು ಬಂದೆ ಲೇಟ್ ಆಗಿದ್ದಕ್ಕೆ ಸಾರಿ ವಿಷಯದಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡಿಮ್ಮ ವಸುದನ ಮದುವೆ ಆಗೋ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ 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 ಇದ್ದಕ್ಕಿದ್ದಾಗೆ ಎಷ್ಟೊಂದು ವಿಶ್ವಾಸದಿಂದ ಹೇಳ್ತಿದೆಯಲ್ಲೋ ಈ ವಿಶ್ವಾಸನ ತುಂಬುತ್ತಿರೋಳು ಕೀರ್ತಿ ನಮ್ಮ ಕೀರ್ತಿ ಪಾಪ ಲಾಯರ್ ಆಫೀಸ್ ಹತ್ರ ನಮ್ಮಿಬ್ರು ಡಿವೋರ್ಸ್ ವಿಚಾರ ಚರ್ಚೆ ಮಾಡಕ್ಕೆ ಕಾಯ್ತಿದ್ದಾಳಂತೆ ಅವ್ರ ಜೊತೆ ಇನ್ನೇನ್ ಜೀವನ ಮಾಡಕ್ಕಾಗುತ್ತೆ ಹೌದು ಲೇಟ್ ಆಯ್ತು ಆದ್ರೂ ಬಂದಿದ್ದೀನಿ ತಾನೆ ಸಮಾಧಾನನ ಸಿಗೋ ಸಮಾಧಾನ ಮೂರನೇವ್ರು ಹೇಳಿ ಅಂತ ಬಂದಿರುವಾಗ ನಮ್ ಸಮಾಧಾನಕ್ಕೆ ಬೆಲೆನೂ ಇರಲ್ಲ ಅರ್ಥನೂ ಇರಲ್ಲ ಯಾವುದೋ ಒಂದು ಪಾಯಿಂಟಿನ ನೀನೇ ಕೊಟ್ಟು ಅದು ಕೌಂಟ್ರು ನೀನೇ ಹೊಡೆದ್ರೆ ಚೆನ್ನಾಗಿರುತ್ತ ಮೂಲ ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಇದೆಲ್ಲ ಶುರುವಾಗಿರೋದು ಎಲ್ಲಿಂದ ಅಂತ ನಿಮಗೂ ಗೊತ್ತಿದೆ ಅನ್ಸುತ್ತೆ ಹೌದು ಲೇಟು ಸರಿ ಯಾಕೆ ಲೇಟು ಟ್ರಾಫಿಕ್
ಅದೆಲ್ಲ ಒಂದ್ ನೆಪ ಅಷ್ಟೆ. ಮದ್ವೆಗ್ ಮುಂಚೆ ನೀವ್ ನನ್ನ ಮೀಟ್ ಮಾಡಕ್ ಬರ್ತಿದ್ದು ನೆನಪಿದೆ ನನಗೆ. ಆಗೆಲ್ಲ ನಾನ್ ಹೇಳಿದ ಟೈಮ್ಗಿಂತ ಒಂದ್ ಗಂಟೆ ಮುಂಚೆ ಬಂದು ನನಗೋಸ್ಕರ ಶಿಸ್ತಾಗಿ ಕಾಯ್ತಾ ಇದ್ದ ವ್ಯಕ್ತಿ ನೀವು. ಅದೇ ಮದ್ವೆ ಆದ್ಮೇಲೆ ಎಲ್ಲ ಬದ್ಧ ಆಗೋಗುತ್ತೆ ಅಲ್ವಾ? ದಯವಿಟ್ಟು ಈ ನಾನ್ ಸೆನ್ಸ್ ಮಾತುಗಳನ್ನ ನಿಲ್ಲಿಸ್ತೀಯಾ? ಸೆನ್ಸು ಅನ್ನೋದು ಕೈ ಕೊಟ್ಟಾಗ್ಲೇ ಕೋಪ ಅನ್ನೋದು ಕೈ ಹಿಡಿಯೋದು. ಬೇರೆ ಬೇರೆ ಆಗ್ಬೇಕು ಅಂತ ಬಂದಿರೋರು ಹೀಗ್ ಒಂದಾಗ್ ಕೂತಿದ್ದೀವಿ, ಒಂಥರ ತಮಾಷೆ ಅನ್ನಿಸ್ತಾ ಇಲ್ವಾ? ಇರೋದು ಒಂದೇ ಬೆಂಚ್, ನಾನೇನ್ ಮಾಡ್ಲಿ? ನಮ್ ತಾತ ಒಂದ್ ಮಾತು ಹೇಳ್ತಿರ್ತಾರೆ, ಈ ಲಾಯರ್ಗಳು ಪೊಲೀಸ್ ಹತ್ರ ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ. ಸಂಬಂಧ ಶುರುವಾದಾಗ ಇವ್ರು ಯಾರು ಬೇಕಾಗೋದಿಲ್ಲ, ಆದ್ರೆ ಸಂಬಂಧ ಮುಗಿಯೋ ಸಮಯದಲ್ಲಿ ಇವರೆಲ್ಲರೂ ಬೇಕಾಗ್ತಾರೆ. ಒಂಥರ ಇವರೇ ನಮ್ ಬಂಧು ಬಳಗನೇನೋ ಅಂತ ಅನ್ಸ್ಬಿಡುತ್ತೆ. ಬಸವರಾಜ್ ಸರ್, ಅವರಿಬ್ಬರನ್ನ ಒಳಗಡೆ ಕಳಿಸ್ರಿ. ಕಳಿಸ್ತೀನಿ ಸರ್. ಬಿಡುಗಡೆ ಬೇಕಾಗಿರೋದು ಒಬ್ರಿಗೆ, ಆದ್ರೆ ಅನುಭವಿಸ್ಬೇಕಾಗಿರೋರು. ನೋಡು ಕೀರ್ತಿ, ನಾನು ಹೇಳ್ತಿರೋದು ಸರ್. ಮೇಡಮ್ ಸರ್, ಕೀರ್ತಿ ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಏನ್ ಕೇಸು? ಇರೋ ವಿಷಯ ಯಾರು ಮಾತಾಡಬೇಕು, ಯಾರು ಶುರು ಮಾಡಬೇಕು ಅಂತ ಗೊಂದಲ ಇದ್ದಾಗ ಮನುಷ್ಯ ಬೇರೆಯವ್ರ ಮಾತಿಗೆ ಕಾಯೋಕ್ಕೆ ಶುರು ಮಾಡ್ತಾನೆ. ಮಾತಾಡಿ ಮನಸ್ಸು ಮುರ್ಕೋಬೇಕು ಅಂತ ಬಂದವರು ಕೂಡ ಮೌನವಾಗಿ ಕೂತಿರೋದು ನೋಡಿದ್ರೆ ನೀವಿಬ್ರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತೀರಿ ಅಂತ ಕಾಣಿಸುತ್ತೆ. ನೋ, ಪಡ್ತಿದ್ದಿಷ್ಟ ಈಗಿಲ್ಲ. ಅದಕ್ಕೆ ಇಬ್ರು ಡಿಸೈಡ್ ಮಾಡಿಕೊಂಡು ಡಿವೋರ್ಸ್ ತಗೋಬೇಕು ಅಂತ ಬಂದಿದ್ದೀವಿ. ಸರ್, ನೀವು ತುಂಬ ಫಾಸ್ಟಾಗಿ ಡಿವೋರ್ಸ್ ಕೊಡಿಸ್ತೀರ ಅಂತ ಕೇಳಿದ್ವಿ. ದಯವಿಟ್ಟು ನಮ್ಮ ಕೆಲಸ ಬೇಗ ಮುಗಿಸ್ಕೊಡಿ. ನೋಡಿ ಮಿಸ್ಟರ್ ರಾಘವ್, ನಾನು ನಿಮಗೆ ಡಿವೋರ್ಸ್ ಕೊಡಿಸ್ಬೋದು, ಹಾಗಂತ ಅದನ್ನೇ ಒಂದು ಕೆಲಸ ಅಂತ ಭಾವಿಸಿಲ್ಲ. ಅದು ಎಷ್ಟೇ ಆದರೂ ಒಂದು ಮನೆ ಮುರಿಯೋ ಕೆಲಸ. ಅಂತ ಕೆಲಸ ಮಾಡೋದಕ್ಕೆ ನನಗೂ ಸಂಕಟ ಆಗುತ್ತೆ, ನೋವಾಗುತ್ತೆ. ಬಾಳ್ಬೇಕಾಗಿರೋ ದಂಪತಿಗಳು ಬಂದು ಬಾಳ್ ಮುರ್ಕೊಂಡು ಹೋದ್ರೆ ಮನಸ್ಸಿಗೆ ಎಷ್ಟು ಹಿಂಸೆ ಆಗತ್ತಲ್ವಾ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 6 ತಿಂಗಳಾಯ್ತು. ಪರವಾಗಿಲ್ವೇ, ಫಾಸ್ಟ್ ಆಗಿರೋ ಲಾಯರ್ ಹತ್ರ ಫಾಸ್ಟ್ ಆಗಿರೋ ದಂಪತಿಗಳೇ ಬಂದ್ಬಿಟ್ಟಿದ್ರ? ಏನ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ವೆರಿ ಗುಡ್. ಪ್ರೀತಿಸಿ ಮದುವೆ ಆದವರು ಕೇವಲ 6 ತಿಂಗಳಿಗೆ ಟಾಟಾ ಹೇಳೋಕೆ ರೆಡಿ ಆಗಿದ್ರಿ ಅಂತಂದ್ರೆ ನಿಮ್ಮೊಳಗಡೆ ಇದ್ದದ್ದು ನಿಜವಾದ ಪ್ರೀತಿನಲ್ಲ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ವೀಕೆಂಡ್ ಅಲ್ಲಿ ಸಿಕ್ತಿದ್ ಲವ್ವರು ಮುಂದೆ ಜೊತೆಯಾಗಿ ಜೀವನ ಮಾಡಬೇಕು ಅಂದ್ರೆ ಬೋರ್ ಆಗತ್ತಲ್ವಾ? ಡೈವರ್ಸ್ ಕೊಡಿಸ್ಲೇಬೇಕು ಅಂತ ನಾನು ಇಲ್ಲಿ ಕೂತಿಲ್ಲ. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವಿಬ್ರು ಉತ್ತರ ಕೊಡಿ. ನೀವಿಬ್ರು ಬೇರೆ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು? ನನಗೆ ಇವ್ರು ಇಷ್ಟ ಇಲ್ಲ. ನನಗೇನು ಗೊತ್ತಾಗ್ತಿಲ್ಲ. ಕಾರಣ ಏನು ಅಂತ ಇಬ್ಬರಿಗೂ ಸ್ಪಷ್ಟವಾಗಿಲ್ಲ, ಆದ್ರೂ ಸಂಬಂಧ ಮುರ್ಕೋಬೇಕು ಅನ್ನೋ ಆಸೆ. ಮನಸ್ಸಿನ ತಾಪ ಹೆಚ್ಚಾದಾಗ ಮನಸ್ತಾಪ, ಕಡಿಮೆ ಆದ್ಮೇಲೆ ಅದೇ ಮನಸ್ಸು ಆಗಿರೋದನ್ನ ಮರೆಯುತ್ತೆ. ಮರೆಯೋ ಪ್ರಯತ್ನ ಮಾಡದೆ ನೀವು ಇಲ್ಲಿಗೆ ಬಂದು ಕೂತಿರೋದು ತಪ್ಪು. ನಿಮ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಕೊಡೋದು ಅನುಭವ ರೀ, ಆ ಅನುಭವ 6 ತಿಂಗಳಿಗೆ ದಕ್ಕಲ್ಲ. ಇಷ್ಟಕ್ಕೂ ಇಬ್ರು ಒಂದಾಗಿ ಬದುಕೋದನ್ನ ಕಲಿಯಿರಿ, ಆಮೇಲೆ ಬೇರೆ ಆಗೋ ಮಾತು. ಇಲ್ಲ ಸರ್, ಅದು ಮುಚ್ಚರಿ ಬಾಯಿ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಮನೆಯಲ್ಲಿ ಅಪ್ಪ ಅಮ್ಮ ಕುಟುಂಬದವರು ಯಾರು ಇದ್ರ ಬಗ್ಗೆ ಮಾತಾಡಲ್ವಾ?
ಏನೋ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಇಬ್ರು ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಹೇಗೆ ಹೇಳಿ? ಹೋಗಿ ಯೋಚನೆ ಮಾಡಿ. ನೆಗೆಟಿವ್ ಪಾಯಿಂಟ್ಗಳು ಎದ್ದು ಕಾಣ್ತವೆ ನಿಜ, ಆದರೆ ಅವು ಎರಡು ಮೂರು ಇರುತ್ತೆ, ಮಿಕ್ಕ 97 ಎಲ್ಲೋ ಒಳಗಡೆ ಆಡ್ಕೊಂಡು ಕೂತಿರ್ತವೆ. ಅದನ್ನು ಹುಡುಕಿ ಹೊರ ತೆಗೆಯೋದೇ ಸಂಸಾರ, ಅದೇ ಜೀವನ ದಾಂಪತ್ಯ. ಈಗ ಚಿಕ್ಕ ವಯಸ್ಸಿಗೆ ಬಿಟ್ಬಿಡೋದು, ಒಂದು 10 ವರ್ಷ ಆದಮೇಲೆ ಅಯ್ಯೋ ಯಾಕೆ ಬಿಟ್ಬಿಟ್ಟೆ ಅಂತ ಒದ್ದ. ಇದ್ದಕ್ಕಿದ್ದಾಗೆ ಇದ್ದ ಪ್ರೀತಿ ಯಾಕೆ ಬಿದ್ದೋಗುತ್ತೆ ಅಂತ ಯೋಚನೆ ಮಾಡಿ. ಅಲ್ಲಿಗೂ ಸರಿ ಹೋಗಲಿಲ್ಲ ಅಂದರೆ ಆಗ ನನ್ನ ಹತ್ರ ಬನ್ನಿ. ಏನು ಮುಖ ನೋಡ್ತೀರಾ? ಮೊದಲು ನೀವಿಬ್ರು ಮುಖ ನೋಡ್ಕೊಳ್ಳಿ, ಪ್ರೀತಿ ಅಲ್ಲಿ ಕಾಣಿಸುತ್ತೆ. ಸರಿ, ನೀವಿನ್ನು ಹೊರಡ್ಬೋದು. ಹೊರಡಿ ಅಂತ ಹೇಳದ್ನಲ್ಲ. ಲಕ್ಷ್ಮಣರಾವ್ ಯಾಕೆ ಫೋನ್ ಮಾಡಿದಾನೆ? ಇವರೇನಾದರೂ ಹೇಳು ಲಕ್ಷ್ಮಣರಾವ್, ಏನು ವಿಷಯ? ನೀನು ಹೇಳ್ದಾಗೆ ನಿಮ್ಮ ಮಗ ಹೆಂಡತಿ ಕರ್ಕೊಂಡು ಬಂದಿದ್ದಪ್ಪ. ಡೈವರ್ಸ್ ಅಂತ ಡಿಸೈಡ್ ಆಗ್ಬಿಟ್ಟಿದಾರ? ಯಾಕೆ ಬಿಡ್ತಿದ್ದೀವಿ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ ಕಣೋ. ಇಟ್ ಈಸ್ ಅನ್ ಜಸ್ಟ್ ಈಗೋ ಕ್ಲಾಶ್. ಸಮಾಧಾನವಾಗಿ ಮಾತಾಡಿಸ್ಬೇಕಾಗಿತ್ತು. ಇಂಥ ಸಮಯದಲ್ಲಿ ಸಮಾಧಾನವಾಗಿ ಮಾತಾಡಿದ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ. ಬಾಯಿ ತುಂಬ ಬೈದ್ ಕಳಿಸಿದ್ದೀನಿ, ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಫಸ್ಟ್ ಟೈಮ್ ಕಳ್ತನ ಮಾಡಿ ಸಿಕ್ಕಾಕೊಂಡು ಅವನಿಗೆ ಪೊಲೀಸ್ನವರು ಸಿಕ್ಕಾಪಟ್ಟೆ ಹೊಡಿತಾರ, ಯಾಕೆ ಹೇಳು? ಆ ಭಯಕ್ಕೆ, ಕಳ್ತನ ಅನ್ನೋದು ಅವ್ನ ತಲೆಯಲ್ಲೇ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಲೆವೆಲ್ಗೆ ಬೈದಿದ್ದೀನಪ್ಪ. ಥ್ಯಾಂಕ್ಸ್ ಕಣೋ. ಈಗ ಕೊಟ್ಟಿರೋ ಡೋಸ್ಗೆ ನಿಮ್ಮ ಮಗ ಸೊಸೆ ಇನ್ನೊಂದ್ಸರಿ ಡೈವರ್ಸ್ ಬಗ್ಗೆ ಮಾತೇ ಆಡಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅಷ್ಟಾದ್ರೆ ಸಾಕಪ್ಪ. ನೀನೇನು ಯೋಚನೆ ಮಾಡಬೇಡ ಕಣೋ, ನನ್ನ ಮಾತು ಅವ್ರ ಮನಸ್ಸಿಗೆ ತಟ್ಟಿರುತ್ತೆ. ಥ್ಯಾಂಕ್ಸ್ ಕಣೋ, ಸಂಜೆ ಕ್ಲಬಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಜೀವನದಲ್ಲೇ ಬರಲ್ಲ ಅಂತ ಅನ್ಕೊಂಡಿದ್ದೆ, ಬಂತು. ನನ್ಗೋಸ್ಕರ ಒಂದ್ ಹಿಡೀ ಕುಟುಂಬ ನನ್ ಬೆನ್ನಿಂದ ಕಾಯುತ್ತೆ ಅನ್ಕೊಂಡಿದ್ದೆ, ಅಂತ ಕುಟುಂಬನೇ ಬೇಡ ಅಂತ ಹೋಗಿದ್ದು ಆಯ್ತು. ಇವತ್ ನಾನೊಂದ್ ಮಗುಗೆ ತಾಯಿ ಆಗ್ತಾ ಇದ್ದೀನಿ, ಆದ್ರೂ ನಾನು ಒಬ್ಬಂಟಿ ಅಂತ ಅನಿಸ್ತಾ ಇದ್ದೆ. ಈ ಟೈಮಲ್ಲಿ ಬಿಸಿಲು ನಡಿಬಾರ್ದು. ಆದ್ರೆ ನೀನ್ ಕೊಡೋ ನೆರಳು ನನಗೆ ಬೇಕಾಗಿಲ್ಲ ಚೇತನ್. ನಾನ್ ಕೊಡ್ತಿರೋ ನೆರಳಲ್ಲ, ಛತ್ರಿ ಕೊಡ್ತಿರೋ ನೆರಳು. ನೀನ್ ಎಂತ ಛತ್ರಿ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ನೀನ್ ಎಷ್ಟು ಬೇಕಾದ್ರೂ ಚುಚ್ಚು ಮಾತಾಡು, ಅದನ್ನ ಸ್ವೀಕರಿಸೋ ಅಂತ ಅಯೋಗ್ಯ ಕೆಲಸ ನಾನು ಮಾಡಿದ್ದೀನಿ, ಮಾತಾಡು. ಆದ್ರೆ ನಾನು ಹೇಳೋದು ಒಂದೇ, ಜೀವನ ಒಂದೇ ಸರ್ತಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಜೀವನ ಒಂದು ಪಂದ್ಯ ಅಂತ ಅಂದ್ಕೋ. ಇವಾಗ ಕ್ರಿಕೆಟ್ ಅಲ್ಲಿ ಫಸ್ಟ್ ಇನಿಂಗ್ಸ್ ಅಲ್ಲಿ ಚೆನ್ನಾಗಾಡದೆ ಹೋದ್ರು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಚೆನ್ನಾಗಾಡಿ ಮ್ಯಾಚ್ ಗೆಲ್ಬಹುದಲ್ವಾ? ಸೋತ್ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗೆಲ್ಲುವಂತ ಅವಕಾಶ ಇದ್ದೇ ಇರುತ್ತೆ. ನಾನು ನಿಮ್ಮ ವಿಷಯದಲ್ಲಿ ಸೋತಿದ್ದೀನಿ, ಗೆಲ್ಲುವಂತ ಅವಕಾಶ ನೀನ್ ನನ್ ಮತ್ತೆ ಕೊಡಬೇಕು. ಹೊಸು ಮಾಡಿರೋ ದ್ರೋಹನ ಮಾತಲ್ ಮರ್ಸಕ್ ಆಗಲ್ಲ ಚೇತನ್. ನಿಜ, ಆದ್ರೆ ಈ ಮಾತಿಂದ ನಿನ್ನ ನನ್ನ ಹತ್ರ ಸೇರಿಸಿದ್ರೆ ಅಷ್ಟು ಸಾಕು. ಬದಲಾದಿ ಚೇತನ್, ನಿನ್ನ ಜೀವನದ ಪ್ರತಿ ಗಳಿಗೆಯಲ್ಲೂ ನಿನ್ನ ಮುಂದೆ ಕಾಣಿಸ್ಕೋತಾನೆ, ಎಲ್ಲರೂ ಮೆಚ್ಚೋ ಹಾಗೆ ಬದುಕು ತೋರಿಸ್ತಾನೆ. ಆದ್ರೆ ನೀನ್ ನನಗೊಂದು ಅವಕಾಶ ಕೊಡ್ಬೇಕಷ್ಟೇ ಹೊಸು. ನೀನ್ ಬೇರೆಯವ್ರಿಗೋಸ್ಕರ ಬದುಕು ಅಂತ ನಾನು ಕೇಳಲಿಲ್ಲ, ನನ್ಗೋಸ್ಕರ ಬದುಕ್ಬೇಕಿತ್ತು. ಆದ್ರೆ ನೀನ್ ಅದನ್ ಮಾಡ್ಲಿಲ್ಲ. ನಂಬಿಕೆ ಅನ್ನೋದು ಒಂದ್ಸಲ ಸತ್ರೆ ಮತ್ತೆ ಹುಟ್ಟೋದಿಲ್ಲ. ಹಾಗ ನೀನ್ ಅನ್ಕೊಂಬೇಡ ಬಸು. ಇವತ್ ನನ್ ಮೇಲೆ ಬರ್ತಿರೋಂತ ಆರೋಪ ನೋಡು, ನಿಮ್ ತಂದೆ ನಾನು ಹಿಂಗ್ ಬಲವಂತವಾಗಿ ಬಲಾತ್ಕಾರ ಮಾಡಿದ್ದೆ ಅಂತ ಲಾಯರ್ ನೋಟಿಸ್ ಕಳಿಸಿದ್ದಾರೆ. ನಿಜ ಹೇಳು, ನಾನು ಹಿಂಗ್ ಮಗು ಕೊಟ್ಟಿದ್ದು ಪ್ರೀತಿಯಿಂದನಾ ಅಥವಾ ಬಲವಂತದಿಂದ? ಪ್ರೀತಿಯಿಂದಾನೇ ಈ ಮಗುನ ಕೊಟ್ಟಿರ್ಬೋದು, ಆದ್ರೆ ಬಲವಂತದಿಂದ ತಪ್ಪ ಎಲ್ಲಾ ಪ್ರಯತ್ನನು ಮಾಡಿದೀಯ ತಾನೆ? ಅದ್ ಮಾಡದಂತ ನಾನು ಕೆಟ್ಟ ಕೆಲಸ ಒಪ್ಕೋತೀನಿ. ಅದಕ್ಕೆ ನೀನ್ ಬೇಕಾದ್ರೆ ಶಿಕ್ಷೆ ಕೊಡು, ಅದನ್ನ ಅನುಭವಿಸಕ್ ರೆಡಿ ಇದ್ದೀನಿ. ಆದ್ರೆ ನನಗೆ ನಿನ್ ಜೊತೆ ಬಹಳ ಒಂದು ಅವಕಾಶ ಕೊಡು ಬಸು. ಯಾಕೆ ನಿನ್ ಬಾಳ್ ಸಟ್ಲಾಗ್ಬೇಕು ಅನ್ನೋ ಕಾರಣಕ್ಕೆ ನಾನ್ ನಿನಗ್ ಬಾಳ್ ಕೊಡ್ಬೇಕಾ? ಬೇಡ, ನಿನ್ ಬೆನ್ ಹಿಂದೆ ಬರುವಂತ ಆಸ್ತಿ ನಂಬ್ಕೊಂಡು ನೀನ್ ನನ್ ಜೊತೆ ಇರು ಅಂತ ನಾನು ಹೇಳ್ತಿಲ್ಲ. ನನಗ್ ನೀನ್ ಬೇಕು, ನೀನ್ ತರೋಂತ ನಯ ಪೈಸಾ ಕೂಡ ಬೇಕಾಗಿಲ್ಲ. ನನ್ ಹೆಂಡತಿನ ನಾನ್ ಸಾಕ್ತೀನಿ, ದಯವಿಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಬಿಟ್ಟು ನನ್ನ ಜೊತೆ ಬಾ. ಯೋಚನೆ ಮಾಡಿ, ಇಲ್ಲೇನೋ ಟ್ಯಾಕ್ ಬೇರೆ ತರ ನಡೀತಿರೋ ಆಗಿದೆ. ನಾಳೆ ನೀನ್ ನಮ್ಮ ಮಗುನ ಹೇರ್ತೀಯ, ಅದು ಅಪ್ಪ ಯಾರು ಅಂತ ಕೇಳಿದ್ರೆ
ಏನ್ ಹೇಳ್ತೀಯ? ನೀನ್ ಬೇರೆಯವ್ರನ್ನ ತೋರಿಸಿ ಅಪ್ಪ ಅಂತ ಹೇಳ್ಬಹುದು, ಆದ್ರೆ ಜೀವನ ಪೂರ್ತಿ ಆ ಮಗುಗ್ ನೀನ್ ದ್ರೋಹ ಮಾಡ್ತಿದ್ಯಾ ಅಂತ ನಿಂಗೆ ಅನ್ಸಲ್ವ? ನಾನ್ ಕೆಟ್ಟವನಾಗೆ ಇದ್ದಿದ್ರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಬದಲಾದೆ, ಕೆಟ್ಟದ್ರಿಂದ ಜೀವನ ಕಟ್ಟೋದಿಕ್ ಆಗೋದಿಲ್ಲ ಅನ್ನೋ ಸತ್ಯ ನನ್ಗೆ ಅರ್ಥ ಆಯ್ತು. ನನ್ನಿಂದ ಕೆಟ್ಟಿರೋದನ್ನ ನಾನೇ ಸರಿ ಮಾಡ್ಬೇಕು, ಅದ್ರ ಜೊತೆ ಬಾಳ್ವೆ ಮಾಡ್ಬೇಕು. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ, ನಂಗೊಂದು ಸಣ್ಣ ಅವಕಾಶ ಕೊಡು. ಈ ಅವಕಾಶನ ನಾನು ಬೇರೆಯವ್ರಿಗೂ ಕೊಡ್ಬೋದು ಚೇತನ್. ಹ್ಮ್, ಕೊಡ್ಬಹುದು. ಆದ್ರೆ ಅದರಿಂದ ಬೇರೆಯವ್ರ ಜೀವನ ಹಾಳು ಮಾಡ್ದಂಗ ಆಗಲ್ವಾ ಹೇಳು? ಬೇರೆಯವ್ರ ಜೀವನ ಹಾಳು ಮಾಡಿ ಅದರಿಂದ ಪಡೋಂತ ನೋವು ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಆ ನೋವನ್ನ ನೀನು ಕೂಡ ಅನುಭವಿಸುವಾಗ ಆಗ್ಬಾರ್ದು ಬಸ್ಸು. ಬಸ್ಸು ಛತ್ರಿ ಬೇಕಾ? ಜೋಪಾನ. ಇದು ಕಳಚ ಹೋಗ್ತಿರೋ ಕೊಂಡಿನ ಇವನು ಮತ್ತೆ ಲಿಂಕ್ ಹಾಕೋ ಪ್ರಯತ್ನ ಮಾಡ್ತಿದ್ದಾನೆ. ಏನ್ ಮಾಡೋದು? ಒಟ್ನಲ್ಲಿ ಕೀರ್ತಿ ಆ ಮನೆಗ್ ಮತ್ತೆ ಬರೋದಕ್ಕೆ ಒಂದು ಅವಕಾಶನ ಕೊಡ್ಬಾರ್ದು. ಏನಾದ್ರು ಬೇಕಾಗಿತ್ತ? ಇಲ್ಲ ಅದಕ್ಕೆ, ಯಾಕೋ ಬೇಜಾರಾಗ್ತಾ ಇತ್ತು, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಯಾಕಮ್ಮ, ಏನ್ ವಿಷಯ ಹೇಳು. ಈ ಮನೆ ಮಗಳಾಗಿ ಹುಟ್ಟಿ ಕೊನೆಗೂ ಈ ಮನೇಲೆ ಉಳ್ಕೊಂಡ್ಬಿಟ್ಟೆ ನೋಡಿ. ಅದಕ್ಕೆ ನನ್ ಗಂಡ ಕರ್ಕೊಂಡು ಹೋಗಿ ಹೊಸದೊಂದು ಸಂಸಾರ ಕಟ್ಕೊಡ್ತಾನೆ ಅನ್ನೋ ನನ್ ಕನಸು ಕನಸಾಗೆ ಉಳ್ದೋಯ್ತು. ನನ್ ಜೀವನ ಏನೋ ಹೀಗಾಗೋಯ್ತು, ಆದ್ರೆ ನನ್ ಮಗಳ ಜೀವನ ಹೀಗಾಗ್ಬಾರ್ದು ಅಂತ ಬಯಸ್ದೆ. ನಾವೇ ಕಳಿಸ್ಕೊಡ್ಬೋ ಅಥವಾ ಅವಳ ಕದ್ದು ಓಡ್ ಹೋದ್ಲು, ಆದ್ರೆ ಮತ್ತೆ ಮನೆಗೆ ಬಂದು ಕೂತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಹಠಕ್ ಬಿದ್ದು ಅವಳ ಮದ್ವೆ ರಾಘವನ್ ಜೊತೆ ನಡೀಲಿ ಅನ್ಕೊಂಡಾಗ ಆ ದೇವ್ರು ತಪ್ಪಿಸ್ದ. ಈಗ ಆ ಪ್ರಸ್ತಾಪ ಮತ್ತೆ ಅವಳ ಜೀವನದಲ್ಲಿ ಬಂದಿದೆ. ಅದಕ್ಕೆ ಆದ್ರೆ ಮುಂದೆ ಏನಾಗತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಅದಕ್ಕೆ ತುಂಬಾ ಭಯ ಆಗ್ತಿದೆ. ಅದಕ್ಕೆ ಚಚೆ, ನೀನ್ ಯಾಕೆ ಅಳ್ತೀಯ? ಈ ಸಲ ಯಾವುದೇ ಕಾರಣಕ್ಕೂ ವಸುಧ ರಾಘವನ್ ಮದ್ವೆ ನಿಲ್ಲೋದೇ ಇಲ್ಲ. ರಾಘವ ನನಗೆ ಮಾತು ಕೊಟ್ಟಿದ್ದಾನೆ, ಆ ಮಾತನ್ನ ವಸುಧ ಒಪ್ಪಿದ್ದಾಳೆ. ಅಂದ್ಮೇಲೆ ತಪ್ಪ ಮಾತಿಗೆ ಅವಕಾಶನೇ ಇಲ್ಲಮ್ಮ. ಇಲ್ಲಿ ತನಕ ಈ ಮನೇಲಿ ಕೊಟ್ಟ ಮಾತುಗಳು ಯಾವ್ದು ನಡೆದಿದೆ ಹೇಳಿ. ಅದಕ್ಕೆ ನಡೆಸ್ಬೇಕು ಅಂತ ಎಲ್ರು ಅನ್ಕೊಂಡ್ರು, ತಪ್ಪಿಸ್ಬೇಕು ಅಂತ ಯಾವುದೋ ಒಂದು ಸಂದರ್ಭ ಕಾಯ್ತಾ ಇರತ್ತೆ. ಯಾರೋ ಯಾರಕ್ಕೋಸ್ಕರನೋ ಮಾಡೋ ತ್ಯಾಗದ ಪರಿಣಾಮಕ್ಕೆ ಈ ಮನೆ ನೆಮ್ಮದಿ ಬಲಿ ಆಗತ್ತೆ. ಹಾಗಂದ್ಕೋಬೇಡ ವೈದೇಹಿ. ಸೊಸೆ ಸೊಸೆ.